ಶಾಸ್ತ್ರ ಘಟಕ ಒಂಬತ್ತು ಭಾರತದ ಸಾರಿಗೆ ಮತ್ತು ಸಂಪರ್ಕಗಳು ವಾರ್ಷಿಕ ಪರೀಕ್ಷೆಯ ಸಂಭವನೀಯ ಪ್ರಶ್ನೋತ್ತರಗಳ ಸರಮಾಲೆಯನ್ನು ತಮ್ಮ ಅಧ್ಯಯನಕ್ಕೆ ಬಿಡುಗಡೆಗೊಳಿಸಲಾಗಿದೆ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕರೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ತಾವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳನ್ನ ನೀಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಸಂಭವನೀಯ ವಾರ್ಷಿಕ ಪ್ರಶ್ನೋತ್ತರಗಳ ಸರಮಾಲೆಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಗೊಳಿಸುತ್ತಾ ಇನ್ನೊಮ್ಮೆ ಮುಂದಿನ ಘಟಕವಾಗಿರುವಂತಹ ಅಧ್ಯಾಯ ಒಂಬತ್ತು ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಒಂದು ಘಟಕದ ಆಯ್ಕೆ ಒಂದು ಅಂಕದ ಕಿರು ಉತ್ತರ ಮೂರು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳ ಸರಮಾಲೆಯನ್ನು ಮುಂದಿನ ಪರೀಕ್ಷೆಗಾಗಿ ಅಧ್ಯಯನ ನಡೆಸೋಣ ಪ್ರಸ್ತುತಪಡಿಸುತ್ತಿರುವ ಶ್ರೀ ಜಿ ಕೃಷ್ಣ ಸಹ ಶಿಕ್ಷಕರು ಶ್ರೀ ಮೂಕಾಂಬಿಕ ದೇವಳದ ಪ್ರೌಢಶಾಲೆ ಕೊಲ್ಲೂರು ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಪ್ರಶ್ನೆ ಬಹು ಆಯ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿರುತ್ತದೆ ಪ್ರಶ್ನ ಸಂಖ್ಯೆ ಒಂದು ಭಾರತದಲ್ಲಿ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಮಾಧ್ಯಮ ಅವಶ್ಯಕವಾದದ್ದು ಉತ್ತರ ರಸ್ತೆ ಸಾರಿಗೆ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಉದ್ದೇಶವೇನು ಉತ್ತರ ಗ್ರಾಮೀಣ ರಸ್ತೆಗಳನ್ನು ಸುಧಾರಿಸುವುದು ಪ್ರಶ್ನೆ ಮೂರು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಡ್ಯಾಶ್ಗೆ ಸಂಬಂಧಿಸಿದೆ ಉತ್ತರ ಕೇಂದ್ರ ಲೋಕೋಪಯೋಗಿ ಇಲಾಖೆ ನಾಲ್ಕು ಪ್ರಶ್ನೆ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಡ್ಯಾಶ್ಗೆ ಸಂಬಂಧಿಸಿದೆ ಉತ್ತರ ರಾಜ್ಯ ಲೋಕೋಪಯೋಗಿ ಇಲಾಖೆ ಪ್ರಶ್ನೆ ಐದು ಗಡಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಡ್ಯಾಶ್ಗೆ ಸಂಬಂಧಿಸಿದೆ ಉತ್ತರ ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಪ್ರಶ್ನೆ ಆರು ಭಾರತದಲ್ಲಿ ರೈಲು ಸಾರಿಗೆ ನಿರ್ಮಾಣವು ಡ್ಯಾಶ್ರ ಕಾಲದಲ್ಲಿ ಆರಂಭವಾಯಿತು ಉತ್ತರ ಬ್ರಿಟಿಷರು ಪ್ರಶ್ನೆ ಏಳು ಭಾರತದ ಪ್ರಥಮ ರೈಲು ಮಾರ್ಗವು ಡ್ಯಾಶ್ರಲ್ಲಿ ಡ್ಯಾಶ್ಗೆ ಡ್ಯಾಶ್ಗಳ ನಡುವೆ ನಿರ್ಮಾಣವಾಯಿತು ಉತ್ತರ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಮುಂಬೈ ಟು ಥಾಣೆ ಪ್ರಶ್ನೆ ಒಂಬ ಎಂಟು ಕೋಲ್ಕತ್ತಾ ಡ್ಯಾಶ್ ರಾಣಿಗಂಜ್ಗಳ ನಡುವೆ ರೈಲು ಮಾರ್ಗವು ಡ್ಯಾಶ್ರಲ್ಲಿ ನಿರ್ಮಾಣಗೊಂಡಿತು ಉತ್ತರ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಪ್ರಶ್ನೆ ಒಂಬತ್ತು ಮದ್ರಾಸ್ ಡ್ಯಾಶ್ ಆರ್ಕೋನಾಮ್ಗಳ ನಡುವೆ ರೈಲು ಮಾರ್ಗವು ಡ್ಯಾಶ್ರಲ್ಲಿ ನಿರ್ಮಾಣಗೊಂಡಿತು ಸಾವಿರದ ಎಂಟುನೂರ ನಾಲ್ಕು ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅತಿ ದೊಡ್ಡ ಸಾರ್ವಜನಿಕ ಉದ್ದಿಮೆ ಯಾವುದು ಉತ್ತರ ರೈಲು ಸಾರಿಗೆ ಪ್ರಶ್ನೆ ಹನ್ನೊಂದು ಇಂದು ದೇಶದಲ್ಲಿ ಡ್ಯಾಶ್ ಕಿಲೋಮೀಟರ್ ಉದ್ದದ ರೈಲು ಮಾರ್ಗವಿದೆ ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಅರವತ್ನಾಲ್ಕು ಸಾವಿರದ ಹದಿನೈದು ಕಿಲೋಮೀಟರ್ ಪ್ರಶ್ನೆ ಹನ್ನೆರಡು ಇಂದು ದೇಶದಲ್ಲಿ ಡ್ಯಾಶ್ ರೈಲು ನಿಲ್ದಾಣಗಳಿವೆ ಒಟ್ಟು ಅಂದರೆ ಎಷ್ಟು ರೈಲು ನಿಲ್ದಾಣಗಳಿವೆ ಎಂದು ಪ್ರಶ್ನೆ ಉತ್ತರ ಏಳು ಸಾವಿರದ ಮೂವತ್ತ ಒಂದು ರೈಲು ನಿಲ್ದಾಣಗಳು ಪ್ರಶ್ನೆ ಹದಿಮೂರು ಭಾರತದಲ್ಲಿರುವ ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಹದಿನಾರು ರೈಲ್ವೆ ವಲಯಗಳು ಪ್ರಶ್ನೆ ಹದಿನಾಲ್ಕು ಭಾರತದಲ್ಲಿರುವ ಒಟ್ಟು ಕೊಳವೆ ಮಾರ್ಗಗಳ ಮುದ್ದವೆಷ್ಟು ಪ್ರಶ್ನೆಗೆ ಉತ್ತರ ಮೂವತ್ತೈದು ಸಾವಿರದ ಆರುನೂರ ಎಪ್ಪತ್ತ ಆರು ಕಿಲೋಮೀಟರ್ ಪ್ರಶ್ನೆ ಹದಿನೈದು ದೇಶದ ಒಟ್ಟು ವಿದೇಶಿ ವ್ಯಾಪಾರವು ಶೇಕಡ ಡ್ಯಾಶ್ ಭಾಗವು ಸಾಗರ ಮಾರ್ಗದ ಮೂಲಕ ಸಾಗುತ್ತದೆ ಪ್ರಶ್ನೆಗೆ ಉತ್ತರ ಶೇಕಡ ಎಂಬತ್ತೈದು ಭಾಗ ಪ್ರಶ್ನೆ ಹದಿನಾರು ಕಾಂಡ್ಲ ಬಂದರು ಗುಜರಾತಿನ ಡ್ಯಾಶ್ ಖಾರಿಯ ಶಿಖೋ ಶಿರೋಭಾಗದಲ್ಲಿದೆ ಎಂದರೆ ಉತ್ತರ ಪ್ರಶ್ನೆಯಲ್ಲಿ ಉತ್ತರ ಖಚ್ಖಾರಿ ಪ್ರಶ್ನೆ ಹದಿನೇಳು ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಅಧಿಕ ಬಾರಿ ಕೇಳಿರುವಂಥ ಪ್ರಶ್ನೆಯಾಗಿದೆ ವಿದ್ಯಾರ್ಥಿ ಮಿತ್ರರೇ ಉತ್ತರ ಮುಂಬೈ ಬಂದರು ಪ್ರಶ್ನೆ ಹದಿನೆಂಟು ಜವಾಹರ್ಲಾಲ್ ನೆಹರು ಬಂದರಿಗೆ ಹಿಂದೆ ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು ಯಾವುದು ಯಾವ ಹೆಸರು ಯಾವುದು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ನಮಶೇವ ಬಂದರು ಪ್ರಶ್ನೆ ಹತ್ತೊಂಬತ್ತು ಜವಾಹರ್ಲಾಲ್ ನೆಹರು ಮುಂಬೈ ಬಂದ್ ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಡ್ಯಾಶ್ ಗುಹೆಗಳಿಗೆ ಸಮೀಪದಲ್ಲಿದೆ ಇದು ಇತ್ತೀಚೆಗೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿರುತ್ತದೆ ಉತ್ತರ ಎಲಿಫೆಂಟಾ ಗುಹೆ ಪ್ರಶ್ನೆ ಇಪ್ಪತ್ತು ಜವಾಹರ್ಲಾಲ್ ನೆಹರು ಬಂದರನ್ನು ನಿರ್ಮಿಸಿದ ಉದ್ದೇಶವೇನು ಪ್ರಶ್ನೆ ಉತ್ತರ ಮುಂಬೈ ಬಂದರಿನ ಒತ್ತಡವನ್ನು ಕುಗ್ಗಿಸಲು ಅಥವಾ ಕಡಿಮೆ ಮಾಡಲು ಎಂದು ಉತ್ತರಿಸಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿ ಮಿತ್ರರು ಇಪ್ಪತ್ತೊಂದು ಮರ್ಮಘೋವಾ ಬಂದರು ಗೋವಾ ರಾಜ್ಯದ ಡ್ಯಾಶ್ ನದಿಯ ಅಳಿವೆಯ ಅಂಚಿನಲ್ಲಿದೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಪ್ರಶ್ನೆ ಉತ್ತರ ಜುವಾರಿ ನದಿ ಪ್ರಶ್ನೆ ಇಪ್ಪತ್ತೆರಡು ಕರ್ನಾಟಕ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವಾಗಲೂ ಕೇಳುವಂಥ ಪ್ರಶ್ನೆ ಉತ್ತರ ನಮ್ಮದೇ ನವಮಂಗಳೂರು ಬಂದರು ಪ್ರಶ್ನೆ ಇಪ್ಪತ್ತ್ಮೂರು ಡ್ಯಾಶ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ ಕೇಳಬಹುದಾದಂಥ ಪ್ರಶ್ನೆ ಉತ್ತರ ಕೇರಳದ ಕೊಚ್ಚಿ ಬಂದರು ಪ್ರಶ್ನೆ ಇಪ್ಪತ್ನಾಲ್ಕು ತಮಿಳುನಾಡಿನ ಅತಿ ಹಳೆಯ ಬಂದರು ಕೇಳಿರುವಂಥ ಪ್ರಶ್ನೆ ಉತ್ತರ ಚೆನ್ನೈ ಬಂದರು ಪ್ರಶ್ನೆ ಇಪ್ಪತ್ತೈದು ಎನ್ನೋರ್ ಬಂದರನ್ನು ನಿರ್ಮಿಸಿದ ಉದ್ದೇಶ ಉತ್ತರ ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಶ್ನೆ ಇಪ್ಪತ್ತಾರು ಭೂಭಾಗದಿಂದ ಸುತ್ತುವರಿಯ ಸುತ್ತುವರಿದ ಆಳವಾದ ಮತ್ತು ಸುರಕ್ಷಿತವಾದ ಬಂದರು ಯಾವುದು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ವಿಶಾಖಪಟ್ಟಣ ಬಂದರು ಕೇಳಬಹುದಾದಂಥ ಪ್ರಶ್ನೆಯಾಗಿ ಕಂಡುಬರುತ್ತಿದೆ ಪ್ರಶ್ನೆ ಇಪ್ಪತ್ತ ಏಳು ಡ್ಯಾಶ್ ಬಂದರು ಹೂಗ್ಲಿ ಮತ್ತು ಹಾಲ್ದಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿದ ಬಂದರು ಉತ್ತರ ಹಾಲ್ದಿಯ ಬಂದರು ಅಥವಾ ಹಾಲ್ಡಿಯ ಬಂದರು ಎಂದು ಕರೆಯುತ್ತೇವೆ ಪ್ರಶ್ನೆ ಇಪ್ಪತ್ತ ಎಂಟು ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದ ದೊಡ್ಡ ಹಡಗು ಈ ಬಂದರಿಗೆ ಪ್ರವೇಶ ಮಾಡಬಹುದು ಯಾವುದು ಹಾಲ್ದಿಯ ಬಂದರು ಮುಂದಿನ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿ ಮಿತ್ರರೇ ಭಾರತದ ಎರಡನೇ ಅತಿ ದೊಡ್ಡ ಬಂದರು ಯಾವುದು ಯಾವಾಗಲೂ ಕೇಳುವಂಥ ಪ್ರಶ್ನೆ ಉತ್ತರ ಕೋಲ್ಕತ್ತಾ ಬಂದರು ಪ್ರಶ್ನೆ ಮೂವತ್ತು ಸಮುದ್ರಯಾನದಲ್ಲಿ ನಡೆಯುವ ವ್ಯಾಪಾರ ಕಾರ್ಯನಿರ್ವಹಿಸುವ ಆಗ್ನೇಯ ಏಷ್ಯಾದ ದೊಡ್ಡ ಬಂದರು ಯಾವುದು ಕೇಳುವ ಪ್ರಶ್ನೆ ಕೋಲ್ಕತ್ತಾ ಬಂದರು ಮೂವತ್ತೊಂದು ಕೋಲ್ಕತ್ತಾ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಅವಶ್ಯಕವಾಗಿದೆ ಏಕೆ ಕೇಳುವ ಪ್ರಶ್ನೆ ಹೂಗ್ಲಿ ನದಿಯಿಂದ ಹೂಳು ತುಂಬುವುದರಿಂದ ಪ್ರಶ್ನೆ ಮೂವತ್ತ ಎರಡು ಭಾರತದಲ್ಲಿ ಡ್ಯಾಶ್ ವಿಮಾನ ನಿಲ್ದಾಣಗಳಿವೆ ನೂರ ನಲವತ್ತೊಂದು ವಿಮಾನ ನಿಲ್ದಾಣಗಳು ಪ್ರಶ್ನೆ ಮೂರು ಟೆಲಿಫೋನ್ ಮತ್ತು ಮೊಬೈಲ್ ಸೌಲಭ್ಯವು ಡ್ಯಾಶ್ ಸೇವೆಗೆ ಬದಲಿ ವ್ಯವಸ್ಥೆಯಾಗಿದ್ದು ಬಹು ವ್ಯಾಪಕವಾಗಿ ಬಳಕೆಯಲ್ಲಿದೆ ಉತ್ತರ ಟೆಲಿಗ್ರಾಫ್ ನಾಲ್ಕು ಆಲ್ ಇಂಡಿಯಾ ರೇಡಿಯೋ ಆರಂಭವಾದದ್ದು ಡ್ಯಾಶ್ರಲ್ಲಿ ಕೇ ಅತಿ ಬಾರಿ ಹೆಚ್ಚಿನ ಬಾರಿ ಕೇಳಿರುವ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತ ಆರು ಮೂವತ್ತೈದನೇ ಪ್ರಶ್ನೆ ಭಾರತದಲ್ಲಿ ಟೆಲಿವಿಷನ್ ಪ್ರಸಾರವು ಡ್ಯಾಶ್ರಲ್ಲಿ ಡ್ಯಾಶ್ ಇಂದ ದೂರದರ್ಶನ ಎಂಬ ಹೆಸರಿನಿಂದಲೇ ಆರಂಭಗೊಂಡಿತು ಕೇಳಿರುವಂಥ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ದೆಹಲಿಯಿಂದ ಮೂವತ್ತಾರನೇ ಪ್ರಶ್ನೆ ಗುಜರಾತಿ ಭಾಷೆಯ ಡ್ಯಾಶ್ ಎಂಬ ಪತ್ರಿಕೆಯು ಭಾರತದ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವದಲ್ಲಿರುವ ವೃತ್ತಪತ್ರಿಕೆಯಾಗಿದೆ ಕೇಳಿರುವ ಪ್ರಶ್ನೆ ಉತ್ತರ ಬಾಂಬೆ ಸಮಾಚಾರ ಮೂವತ್ತೇಳನೇ ಪ್ರಶ್ನೆ ಗುಜರಾತಿ ಭಾಷೆಯ ಬಾಂಬೆ ಸಮಾಚಾರ ಪತ್ರಿಕೆಯು ರಿಂದಲೇ ತನ್ನ ಪ್ರಸಾರವನ್ನು ಆರಂಭಿಸಿತು ಕೇಳಿರೋ ಪ್ರಶ್ನೆ ಉತ್ತರ ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಮುಂದಿನ ಪ್ರಶ್ನೆಗಾಗಿ ವಿದ್ಯಾರ್ಥಿ ಮಿತ್ರರೇ ಪ್ರಶ್ನೋತ್ತರಗಳ ಸರಮಾಲೆಯಲ್ಲಿ ಆಯ್ಕೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವು ಅಧ್ಯಯನಿಸಿ ಈಗ ಒಂದು ಅಂಕದ ಕಿರು ಉತ್ತರವನ್ನು ಅಧ್ಯಯನ ಮಾಡೋಣ ಪ್ರಶ್ನ ಸಂಖ್ಯೆ ಒಂದು ಸಾರಿಗೆ ಎಂದರೇನು ಉತ್ತರ ಸರಕು ಸೇವೆ ಮತ್ತು ಪ್ರಯಾಣಿಕರನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದನ್ನು ಸಾರಿಗೆ ಎನ್ನುವರು ಪ್ರಶ್ನೆ ಎರಡು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆಯ ಉದ್ದೇಶವೇನು ಉತ್ತರ ಸುವರ್ಣ ಚತುಸ್ಕೋನ ಮತ್ತು ಸೂಪರ್ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗೋಸ್ಕರ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಪ್ರಶ್ನೆ ಮೂರು ಗಡಿ ರಸ್ತೆಗಳು ಎಂದರೇನು ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಗಳೆಯ ಪಡೆಯ ಬಳಕೆಗಾಗಿಯೇ ನಿರ್ಮಿಸಿದ ರಸ್ತೆಗಳಿಗೆ ಗಡಿ ರಸ್ತೆಗಳು ಎನ್ನುವರು ಪ್ರಶ್ನೆ ನಾಲ್ಕು ಬ್ರಿಟಿಷರು ರೈಲು ಮಾರ್ಗವನ್ನು ನಿರ್ಮಿಸುವ ನಿರ್ಮಿಸಿದ ಉದ್ದೇಶವೇನು ಉತ್ತರ ಶ್ಯಾಮಪೀಡಿತ ಭಾಗಗಳಿಗೆ ಆಹಾರ ಧಾನ್ಯ ಮತ್ತು ಮೇವನ್ನು ಸಾಗಿಸಲು ಮತ್ತು ಸೈನ್ಯವನ್ನು ಸ್ಥಳದಿಂದ ಸ್ಥಳಕ್ಕೆ ಸಾಗಿಸುವ ಉದ್ದೇಶದಿಂದ ಬ್ರಿಟಿಷರು ರೈಲು ಮಾರ್ಗವನ್ನು ನಿರ್ಮಿಸಿದರು ಕೇಳಿರುವ ಪ್ರಶ್ನೆ ಪ್ರಶ್ನೆ ಐದು ಕೊಳವೆ ಮಾರ್ಗಗಳನ್ನು ಯಾವ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ ಇತ್ತೀಚಿನ ಪ್ರಶ್ನೆ ಉತ್ತರ ಕೊಳವೆ ಮಾರ್ಗಗಳನ್ನು ವಿಶೇಷವಾಗಿ ಕಚ್ಚಾ ತೈಲವನ್ನು ಕಚ್ಚಾ ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ನೈಸರ್ಗಿಕ ಅನಿಲ ಮತ್ತು ಕೆಸರ್ ರೂಪದಲ್ಲಿರುವ ಖನಿಜಗಳನ್ನು ಸಾಗಿಸಲು ಕೊಳವೆ ಮಾರ್ಗವನ್ನು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಸಂಖ್ಯೆ ಆರು ಇಂದು ಒಳನಾಡಿನ ಜಲ ಸಾರಿಗೆ ಮಹತ್ವ ಕಡಿಮೆಯಾಗಿದೆ ಏಕೆ ಉತ್ತರ ಇಂದು ರಸ್ತೆ ಮತ್ತು ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ಒಳನಾಡಿನ ಜಲ ಸಾರಿಗೆಯು ಮಹತ್ವವನ್ನು ಕಡಿಮೆಯಾಗಿ ಅಥವಾ ಮಹತ್ವವನ್ನು ಕಡಿ ಕಡಿತಗೊಳಿಸಿ ಕಡಿಮೆ ಮಾಡಿಕೊಂಡಿದೆ ಅಥವಾ ಕಡಿಮೆಯಾಗುತ್ತದೆ ಪ್ರಶ್ನೆ ಏಳು ಬಂದರು ಎಂದರೇನು ಸರಕು ತುಂಬಲು ಮತ್ತು ಇಳಿಸುವುದಕ್ಕಾಗಿ ಹಡಗು ತಂಗುವ ಸ್ಥಳವೇ ಬಂದರು ಪ್ರಶ್ನೆ ಎಂಟು ಭಾರತದಲ್ಲಿರುವ ಎರಡು ಪ್ರಮುಖ ಸಂಚಾರ ಸಂಸ್ಥೆಗಳು ಯಾವುವು ಉತ್ತರ ಇಂದು ಭಾರತದಲ್ಲಿ ಎರಡು ಪ್ರಮುಖ ವಾಯು ಸಂಚಾರ ಸಂಸ್ಥೆಗಳಿವೆ ಅವುಗಳೆಂದರೆ ಏರ್ ಇಂಡಿಯನ್ ನ್ಯಾಷನಲ್ ಒಂದು ಎರಡು ಇಂಡಿಯನ್ ಏರ್ಲೈನ್ಸ್ ಕೇಳುವಂಥ ಪ್ರಶ್ನೆ ಪ್ರಶ್ನೆ ಒಂಬತ್ತು ಸಂಪರ್ಕ ಮಾಧ್ಯಮ ಎಂದರೇನು ಅತಿ ಹೆಚ್ಚು ಬಾರಿ ಕೇಳಿರುವ ಪ್ರಶ್ನೆ ಉತ್ತರ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಸಂಪರ್ಕ ಮಾಧ್ಯಮ ಎನ್ನುವರು ಪ್ರಶ್ನೆ ಹತ್ತು ಸಂಪರ್ಕ ಮಾಧ್ಯಮಗಳಲ್ಲಿ ಎಷ್ಟು ವಿಧ ಅವು ಯಾವುವು ಸಂಪರ್ಕ ಮಾಧ್ಯಮದಲ್ಲಿ ಎರಡು ವಿಧ ವೈಯಕ್ತಿಕ ಸಂಪರ್ಕ ಮಾಧ್ಯಮ ಎರಡು ಸಮುದಾಯ ಸಂಪರ್ಕ ಮಾಧ್ಯಮ ಇತ್ತೀಚಿನ ಪ್ರಶ್ನೆಯಾಗಿರುತ್ತದೆ ಉತ್ತರವನ್ನು ಅರ್ಥೈಸಿಕೊಳ್ಳಿ ಮುಂದಿನ ಪ್ರಶ್ನೆ ಪ್ರಶ್ನ ಸಂಖ್ಯೆ ಹನ್ನೊಂದು ವಿದ್ಯಾರ್ಥಿ ಮಿತ್ರರೇ ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆಯನ್ನು ವಿವರಿಸಿ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ ಉತ್ತರವನ್ನು ತಾವು ಹೀಗೆ ನೀಡಿ ಒಂದು ಸರ್ಕಾರದ ನೀತಿ ನಿಯಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಸಂಪರ್ಕ ಮಾಧ್ಯಮ ನೆರವಾಗುತ್ತದೆ ಎರಡು ಇದು ನೈಸರ್ಗಿಕ ವಿಪತ್ತು ಮತ್ತು ವಿನಾಶಗಳು ಹವಾಗುಣ ಮುನ್ಸೂಚನೆಗಳನ್ನು ನಾವು ತಿಳಿಯಲು ಸಹಾಯವಾಗುತ್ತದೆ ಮೂರು ವ್ಯಾಪಾರ ವಾಣಿಜ್ಯ ಕೈಗಾರಿಕೆ ಕೃಷಿ ಇತ್ಯಾದಿಗಳ ಅಭಿವೃದ್ಧಿಗೂ ನೆರವಾಗುವುದು ನಾಲ್ಕು ಮನರಂಜನೆ ಪ್ರಪಂಚದ ದಿನನಿತ್ಯದ ಮಾಹಿತಿಗಳನ್ನು ಪೂರೈಸುತ್ತದೆ ಐದು ದೇಶದ ಏಕತೆ ಮತ್ತು ಸಮಗ್ರತೆಗೆ ನಿರ್ವಹಣೆಗೂ ನೆರವಾಗುತ್ತದೆ ಮುಂದಿನ ಪ್ರಶ್ನೆ ಹದಿಮೂರು ದೂರದರ್ಶನ ಮತ್ತು ಆಕಾಶವಾಣಿಯಿಂದಾಗುವ ಪ್ರಯೋಜನಗಳನ್ನು ಕೇಳಿರುವ ಪ್ರಶ್ನೆ ಉತ್ತರ ನಮ್ಮ ರೈತರು ಕೃಷಿ ಸಮಸ್ಯೆ ಕೃಷಿ ಉತ್ಪನ್ನಗಳ ಬೆಲೆ ಹವಾಗುಣ ಮುನ್ಸೂಚನೆ ಆಧುನಿಕ ಕೃಷಿ ವಿಧಾನಗಳ ಮೊದಲಾದವುಗಳ ಬಗ್ಗೆ ತಾಜಾ ಸುದ್ದಿಗಳನ್ನು ಪಡೆಯುತ್ತಾರೆ ಎರಡು ಶಿಕ್ಷಣ ಮನೋರಂಜನೆ ಮತ್ತು ಮಾಹಿತಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ವೈಯಕ್ತಿಕ ಸಂಪರ್ಕ ಮಾಧ್ಯಮಗಳು ಯಾವುವು ಉತ್ತರ ಅಂಚೆ ಟೆಲಿಗ್ರಾಫ್ ಟೆಲಿಫೋನ್ ಪ್ಯಾಕ್ಸ್ ಇಮೇಲ್ ಅಂತರ್ಜಾಲ ಸೆಮಿನಾರ್ ಇತ್ಯಾದಿಗಳು ಪ್ರಶ್ನೆ ಹನ್ನೆರಡು ಸಮುದಾಯ ಸಂಪರ್ಕ ಮಾಧ್ಯಮಗಳು ಯಾವುವು ವೃತ್ತಪತ್ರಿಕೆಗಳು ಮತ್ತು ನಿಯತಕಾಲಿಕಗಳು ಆಕಾಶವಾಣಿ ದೂರದರ್ಶನ ಪುಸ್ತಕಗಳು ಇತ್ಯಾದಿ ಪ್ರಶ್ನೆ ಹದಿಮೂರು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿ ಎ ಎಸ್ ಎಂದರೇನು ಉತ್ತರ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿ ಪಿ ಎಸ್ ಎಂದರೆ ಪೃಥ್ವಿಯ ಮೇಲಾದ ವಿವರಣಾ ಸ್ಥಳಗಳ ಮಾಹಿತಿ ಸಂಗ್ರಹಿಸುವ ಮತ್ತು ತಿಳಿಸುವ ಒಂದು ಕಂಪ್ಯೂಟರ್ ವ್ಯವಸ್ಥೆಯಾಗಿದೆ ಅತಿ ಹೆಚ್ಚು ಬಾರಿ ಕೇಳಿರುವ ಪ್ರಶ್ನೆಯೂ ಕೂಡ ಆಗಿರುತ್ತದೆ ವಿದ್ಯಾರ್ಥಿ ಮಿತ್ರರೇ ಪ್ರಶ್ನೆ ಹದಿನಾಲ್ಕು ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಜಿ ಪಿ ಎಸ್ ಯ ಬಗ್ಗೆ ವಿವರಿಸಿ ಇದು ಕೂಡ ಅಧಿಕ ಬಾರಿ ಕೇಳಿರುವ ಪ್ರಶ್ನೆ ಎರಡಕ್ಕೂ ಗೊ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಉತ್ತರ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಜಿ ಪಿ ಎಸ್ ಯು ಸಂಕೇತ ಆಧಾರಿತವಾಗಿದ್ದು ಪೃಥ್ವಿಯ ಮೇಲಿನ ಚರ ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ನಿರ್ಧರಿಸುವ ವ್ಯವಸ್ಥೆಯಾಗಿದೆ ಇದರಲ್ಲಿ ಅಕ್ಷಾಂಶ ರೇಖಾಂಶ ಮತ್ತು ಸಮುದ್ರ ಮಟ್ಟದಿಂದ ಎತ್ತರವನ್ನಾಧರಿಸಿ ಸ್ಥಳ ನಿರ್ಧರಿಸಲಾಗುವುದು ಆಗುವುದು ಪ್ರಶ್ನೆ ಹದಿನೈದು ಅಂಚೆ ಕಚೇರಿಯು ಒದಗಿಸುವ ಸೇವೆಗಳನ್ನು ತಿಳಿಸಿ ಕೇಳಿರುವ ಪ್ರಶ್ನೆ ಉತ್ತರ ಪತ್ರಗಳು ಪಾರ್ಸೆಲ್ ಪ್ಯಾಕೇಜ್ ಮನಿ ಆರ್ಡರ್ ಮುಂತಾದವುಗಳನ್ನು ಸ್ಥಳದಿಂದ ಸ್ಥಳಕ್ಕೆ ರವಾನಿಸುವವು ಜೊತೆಗೆ ಸಣ್ಣ ಉಳಿತಾಯ ಖಾತೆ ಠೇವಣಿಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಇತ್ಯಾದಿ ಸೇವೆಗಳನ್ನು ಪೂರೈಸುತ್ತದೆ ನಿರೀಕ್ಷಿತ ಪ್ರಶ್ನೋತ್ತರಗಳ ಸರಮಾಲೆಯಲ್ಲಿ ಮೂರನೇ ಹಂತವಾಗಿ ಎರಡು ಅಥವಾ ಮೂರು ಅಂಕ ಭಾಳ ಮುಖ್ಯವಾಗಿ ಮೂರು ಅಂಕದ ಪ್ರಶ್ನೆ ಅಂತೇಳಿ ತೆಗೆದುಕೊಳ್ಳುತ್ತೇವೆ ಸಾರಿಗೆ ಇಲ್ಲಿ ಬಂದಿರುವಂಥ ಪ್ರಶ್ನೆಗಳ ಸಂಖ್ಯೆ ಒಂದು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಎಂದು ಕೇಳಿದಲ್ಲಿ ತಾವು ಉತ್ತರವನ್ನು ಹೀಗೆ ನೀಡಬೇಕಾಗುತ್ತದೆ ಒಂದು ಸಾರಿಗೆ ಸೌಲಭ್ಯವು ಸಂಪನ್ಮೂಲಗಳು ಮತ್ತು ಕೃಷಿಗೆ ಅಭಿವೃದ್ಧಿಗೆ ನೆರವಾಗುತ್ತದೆ ಪ್ರಶ್ನೆ ಎರಡು ಕೈಗಾರಿಕೆಗಳ ಪ್ರಗತಿಗೆ ಉತ್ತೇಜನ ನೀಡುತ್ತದೆ ಮೂರು ಮಾರುಕಟ್ಟೆ ವಿಸ್ತರಣೆ ಅವಕಾಶ ಕಲ್ಪಿಸುತ್ತದೆ ನಾಲ್ಕು ದೇಶೀಯ ಮತ್ತು ವಿದೇಶೀಯ ವ್ಯಾಪಾರ ವೃದ್ಧಿಗೆ ಸಹಾಯ ಮಾಡುತ್ತದೆ ಐದು ಸಾರಿಗೆಯಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತದೆ ಆರು ಜನರ ಆದಾಯ ಮತ್ತು ಜೀವನ ಮಟ್ಟದ ಸುಧಾರಣೆಯಾಗುತ್ತದೆ ಏಳು ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಮತ್ತು ರಕ್ಷಣಾ ಪಡೆಗೂ ನೆರವಾಗುತ್ತದೆ ಇವಿಷ್ಟು ಉತ್ತರ ಅಧಿಕ ಪ್ರಮಾಣದಲ್ಲಿ ಕೇಳಿರುವ ಪ್ರಶ್ನೆಯೂ ಕೂಡ ಆಗಿರುತ್ತದೆ ವಿದ್ಯಾರ್ಥಿ ಮಿತ್ರರು ಬಹಳ ಸರಳೀಕರಣವಾಗಿದೆ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಎರಡು ಸಾರಿಗೆಯ ವಿಧಗಳನ್ನು ತಿಳಿಸಿ ಒಂದು ರಸ್ತೆ ಸಾರಿಗೆ ಎರಡು ರೈಲು ಸಾರಿಗೆ ಮೂರು ಕೊಳವೆ ಮಾರ್ಗಗಳು ನಾಲ್ಕು ಒಳನಾಡಿನ ಸಾರಿಗೆ ಐದು ಸಾಗರ ಜಲಸಾರಿಗೆ ಪೃಷ್ಠ ಸಂಖ್ಯೆ ಮೂರು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಉತ್ತರ ಒಂದು ಕೃಷಿ ಮತ್ತು ಗ್ರಾಮೀಣ ಪ್ರದೇಶಗಳ ಪ್ರಗತಿಗಾಗಿ ರಸ್ತೆಗಳು ಅವಶ್ಯಕವಾಗಿದೆ ಎರಡು ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ರಸ್ತೆ ಸಾರಿಗೆ ಅವಶ್ಯಕ ಮೂರು ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ರಸ್ತೆ ಸಾರಿಗೆ ಬೇಕು ನಾಲ್ಕು ರಸ್ತೆ ಸಾರಿಗೆಯು ರೈಲು ಸಂಚಾರ ಬಂದರು ಮತ್ತು ವಿಮಾನ ನಿಲ್ದಾಣಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಐದು ಅವು ಪ್ರವಾಸೋದ್ಯಮ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಕೈಗಾರಿಕೆಗಳಿಗೆ ಹೆಚ್ಚು ನೆರವಾಗುತ್ತದೆ ಐದು ರಸ್ತೆ ಸಾರಿಗೆಯು ಅವಕಾಶವನ್ನು ಕಲ್ಪಿಸುತ್ತದೆ ಆರು ರಕ್ಷಣಾ ಇಲಾಖೆಯಲ್ಲಿ ಅದರಲ್ಲೂ ಗಡಿ ಪ್ರದೇಶದಲ್ಲಿ ರಸ್ತೆಗಳು ಹೆಚ್ಚು ಉಪಯುಕ್ತವಾಗಿದೆ ಪೃಷ್ಠ ಸಂಖ್ಯೆ ನಾಲ್ಕು ನಿರ್ಮಾಣ ಮತ್ತು ನಿರ್ವಹಣೆ ಆಧಾರದ ಮೇಲೆ ರಸ್ತೆಯ ಪ್ರಕಾರಗಳನ್ನು ತಿಳಿಸಿ ಎಂದು ಕೇಳಿದಲ್ಲಿ ಆ ಉತ್ತರವನ್ನು ಹೀಗೆ ನೀಡಿ ಒಂದು ಸುವರ್ಣ ಚತುಸ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಮೂರು ರಾಜ್ಯ ಹೆದ್ದಾರಿಗಳು ನಾಲ್ಕು ಜಿಲ್ಲಾ ರಸ್ತೆಗಳು ಐದು ಗ್ರಾಮೀಣ ರಸ್ತೆಗಳು ಪ್ರಶ್ನೆ ಸಂಖ್ಯೆ ಐದು ಸುವರ್ಣ ಚತುಸ್ಕೋನ ಮತ್ತು ಸೂಪರ್ ಹೆದ್ದಾರಿಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಕೇಳಬಹುದಾಗಿರುವಂಥ ಪ್ರಶ್ನೆ ಉತ್ತರ ಸುವರ್ಣ ಚತುಸ್ಕೋನ ಹೆದ್ದಾರಿಗಳು ನಾಲ್ಕರಿಂದ ಆರು ಪಥಗಳ ಉತ್ತಮ ರಸ್ತೆಗಳ ರಚನಾ ಯೋಜನೆಯಾಗಿದೆ ಎರಡು ಈ ಯೋಜನೆಯು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಯಿತು ಮೂರು ಈ ಹೆದ್ದಾರಿ ಜಾಲವು ದೇಶದ ಪ್ರಮುಖ ನಗರ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ ನಾಲ್ಕು ಇದು ದೆಹಲಿ ಜೈಪುರ ಅಹಮದಾಬಾದ್ ಸೂರತ್ ಮುಂಬೈ ಪುಣೆ ಬೆಂಗಳೂರು ಚೆನ್ನೈ ವಿಶಾಖಪಟ್ಟಣ ಭುವನೇಶ್ವರ ಕೋಲ್ಕತ್ತಾ ಅಲಹಾಬಾದ್ ಖಾನ್ಪುರ ದೆಹಲಿಯೊಂದಿಗೆ ಸಂಪರ್ಕವನ್ನು ಕಲ್ಪಿಸಿದೆ ಸೂಪರ್ ಹೆದ್ದಾರಿಗಳ ಪ್ರಾಮುಖ್ಯತೆ ಈ ಕೆಳಗಿನಂತೆ ವಿವರಿಸಿ ಉತ್ತರ ದಕ್ಷಿಣ ಕಾರಿಡಾರ್ ಇದು ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ ಎರಡು ಪೂರ್ವ ಪಶ್ಚಿಮ ಕಾರಿಡಾರ್ ಇದು ಅಸ್ಸಾಂನ ಸಿಲ್ಜರ್ನಿಂದ ಗುಜರಾತ್ನ ಪೋರ್ಬಂದರ್ನವರೆಗೆ ಹಬ್ಬಿದೆ ಮೂರು ಇವು ಅನೇಕ ನಗರ ಕೈಗಾರಿಕಾ ಪ್ರದೇಶಗಳು ಮತ್ತು ಬಂದರಗಳನ್ನು ಸಂಪರ್ಕಿಸುತ್ತವೆ ಭಾರತದ ರೈಲು ಸಾರಿಗೆ ಬೆಳೆದು ಬಂದ ರೀತಿಯನ್ನು ವಿವರಿಸಿ ಉತ್ತರ ಭಾರತದಲ್ಲಿ ರೈಲು ಸಾರಿಗೆ ನಿರ್ಮಾಣವು ಬ್ರಿಟಿಷರ ಕಾಲದಲ್ಲಿ ಆರಂಭಗೊಂಡಿತು ಎರಡು ಕ್ಷಾಮ ಪೀಡಿತ ಭಾಗಗಳಿಗೆ ಆಹಾರ ಧಾನ್ಯ ಮತ್ತು ಮೇವನ್ನು ಸಾಗಿಸಲು ಮತ್ತು ಸೈನ್ಯವನ್ನು ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಲು ಉದ್ದೇಶದಿಂದ ಬ್ರಿಟಿಷರು ರೈಲು ಮಾರ್ಗವನ್ನು ನಿರ್ಮಿಸಿದರು ಮೂರು ಭಾರತ ರೈಲ್ ಪ್ರಥಮ ರೈಲು ಮಾರ್ಗವು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಬಾಂಬೆ ಮತ್ತು ಥಾಣೆಗಳ ನಡುವೆ ನಿರ್ಮಾಣಗೊಂಡಿತು ನಾಲ್ಕು ರೈಲು ಸಾರಿಗೆಯು ನಿರ್ಮಾಣ ಅತಿ ದೊಡ್ಡ ಸಾರ್ವಜನಿಕ ಉದ್ದಿಮೆಯಾಗಿದೆ ಆರು ಇಂದು ದೇಶದಲ್ಲಿ ಅರವತ್ತ್ನಾಲ್ಕು ಸಾವಿರದ ಹದಿನೈದು ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳಿದ್ದು ಸುಮಾರು ಏಳು ಸಾವಿರದ ಮೂವತ್ತೊಂದು ರೈಲು ನಿಲ್ದಾಣಗಳಿವೆ ಕೊನೆಯದಾಗಿ ಸಮರ್ಥನೀಯ ಆಡಳಿತ ವ್ಯವಸ್ಥೆಗಾಗಿ ಭಾರತೀಯ ರೈಲ್ವೆಯನ್ನು ಹದಿನಾರು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಎಂಟು ಪ್ರಶ್ನೆ ಭಾರತದ ವಾಯು ಸಾರಿಗೆಯ ಕುರಿತು ವಿವರಿಸಿ ಒಂದು ವಾಯು ಸಾರಿಗೆ ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮವಾಗಿದೆ ಉತ್ತರ ಎರಡು ಪ್ರಯಾಣಿಕರು ಮತ್ತು ಟಫಾಲು ಸಾಗಿಸಲು ಬಹಳ ಉಪಯುಕ್ತ ಸಮರ್ಪಕವಾದ ಸಾರಿಗೆ ಸೌಲಭ್ಯವಾಗಿದೆ ಮೂರು ಸಮರ ಪ್ರವಾಹ